नमस्कार फ्रेंड्स, इवत ना अगदी टेस्टी आगिरुवंत टेंपल स्टाइल नग माडबहुदागिद्द सौतेकाय हुळी रेसिपी तंदिद्दीवि रि। इदर स्टेप वाइज प्रोसीजर नोडं बर्रि। एन के फुड एंड लाइफ स्टाइल चानल गे स्वागत। नम चानल सब्सक्राइब माड्रि, आटोमेटिकली नोटिफिकेशन सिगबेकाद्रे बेल आइकन प्रेस माड्रि। ಮೊದಲಿಗೆ ಮಸಾಲ ರೆಡಿ ಮಾಡಮ್ರಿ. ಮಸಾಲ ಅಂದರೆ ಇದು ಫ್ರೆಶ್ ಆಗಿ ಮಾಡುವಂಥದ್ದು. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, ಧನಿಯಾ ಅಂದರೆ ಕೊತ್ತಂಬರಿ ಬೀಜ, 2 ಟೇಬಲ್ ಸ್ಪೂನ್ ಅದು, ಮತ್ತು 2 ಟೀ ಸ್ಪೂನ್ ಅಷ್ಟು ಜೀರಿಗೆ. ನೋಡ್ರಿ, 1:1 ratio, 2 ಟೇಬಲ್ ಸ್ಪೂನ್ ಧನಿಯಾ, 2 ಟೀ ಸ್ಪೂನ್ ಅಷ್ಟು ಜೀರಿಗೆ. ಇದನ್ನು ಡ್ರೈ ರೋಸ್ಟ್ ಮಾಡಮ್ರಿ. ಡ್ರೈ ರೋಸ್ಟ್ ಮಾಡ್ತಾ ಇದ್ರೆ ಮಾಯಿಶ್ಚರ್ ಹೋಗ್ಬಿಟ್ಟು ಗಮ್ ಅಂತ ಫ್ಲೇವರ್ ಬರ್ತದೆ. ಅಷ್ಟಲ್ಲದೆ ಅದರ ರೋಸ್ಟ್ ಆಗಿದ ಮ್ಯಾಗ ಅದನ್ನು ನಾವು ಮಸಾಲೆ ಮಾಡಲಿಕ್ಕೆ ಭಾಳ ಈಸಿ ಆಗ್ತದೆ. ಈಗ ಇದಾಯಿತು, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ತೊಗೊಂಬು. ನೆಕ್ಸ್ಟ್ ಏನಪ್ಪ ಅಂತಂದರೆ 1 ಟೀಸ್ಪೂನ್ ಅಷ್ಟು ಉದ್ದಿನ ಬ್ಯಾಳಿ ಬೇಕ್ರಿ. ರೆಗ್ಯುಲರ್ ಉದ್ದಿನ ಬ್ಯಾಳಿ ಇಲ್ಲ, ಉದ್ದಿನ ಗುಂಡು ಯಾವುದಾದ್ರೂ ನಡೀತದೆ. 1/2 ಟೀಸ್ಪೂನ್ ಅಷ್ಟು ಕರಿಮೆಣಸು ಮತ್ತು 1/2 ಟೀಸ್ಪೂನ್ ಅಷ್ಟು ಮೆಂತ್ಯ ಕಾಳು. ಇವೆಲ್ಲನೂ ಮತ್ತೆ ಇನ್ನೊಂದು ಸರಿನೂ ಡ್ರೈ ರೋಸ್ಟ್ ಮಾಡಮ್ರಿ. ಈಗ ನೋಡ್ರಿ, ಅಗಳೆ ಹಾಕಿದ್ವಲ್ಲ ಧನಿಯಾ, ಅದೆಲ್ಲ ಜಲ್ದಿ ರೆಡಿ ಆಗ್ತದೆ ಅಂತ ಹೇಳಿ ಅದನ್ನು ಸಪ್ರೇಟ್ ಬ್ಯಾಚ್ ಮಾಡಿದ್ವಿ. ಈಗ ಇದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸ್ತು ಅಂತ ಹೇಳ್ಬಿಟ್ಟು ಇದನ್ನು ಸಪ್ರೇಟ್ ಬ್ಯಾಚ್ ಮಾಡೋವು. ಈಗ ಇದನ್ನು ರೆಡ್ ಆಯಿತು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಐಟಮ್ ಪ್ರೊಸೀಡ್ ಆಗೋಣ ಬರ್ರಿ. 8-10 ಬ್ಯಾಡಗಿ ಮೆಣಸಿನಕಾಯಿ. ಬ್ಯಾಡಗಿ ಮೆಣಸಿನಕಾಯಿ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಬೇಕ್ರಿ. ಬ್ಯಾಡಗಿ ಮೆಣಸಿನಕಾಯಿದು ಫ್ಲೇವರ್, ಟೆಕ್ಸ್ಚರ್ ಮತ್ತು ಕಲರ್ ಮಸ್ತ್ ಇರ್ತದ್ರಿ. ಅಷ್ಟಲ್ಲದೆ ಭಾಳ ಜಾಸ್ತಿ ಖಾರ ಹೊಡಿಯಂಗಿಲ್ಲ, ಹಾಗಾಗಿ ನಾವು ಇದನ್ನು ಪ್ರಿಫರ್ ಮಾಡ್ತೀವಿ. ಈಗ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ವಿ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಹುಣಸಿ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಇವೆಲ್ಲ ಹಾಕಿಬಿಟ್ಟು ಇದ್ರ ಜೊತೆಗೆ 1 cup ಅಷ್ಟು ತುರಿದಿದಂಥ ಫ್ರೆಶ್ ತೆಂಗಿನಕಾಯಿ. ನೋಡ್ರಿ, ಇದಕ್ಕೆ ಸ್ವಲ್ಪ ಉಪ್ಪು, ನೀರು ಸೇರಿಸ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕ್ರಿ. ಈಗ ಮೇನ್ ಪ್ರೊಸೀಜರ್ಗೆ ಬರೋ. 1 cup ಅಷ್ಟು ತೊಗರಿ ಬ್ಯಾಳಿನ ತೊಳ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹಾಕಬೇಕು. ಮತ್ತು 1 ದೊಡ್ಡ ಬೌಲ್ ಅಥವಾ 1/2 kg ಅಷ್ಟು ಮಂಗಳೂರು ಸೌತೆಕಾಯಿ ಕ್ಲೀನ್ ಮಾಡ್ಕೊಂಡು ಹಾಕ್ರಿ. ಹೊಟ್ಟು ಸಮೇತನೆ ಹಾಕಬೇಕು. ಅಗಳೇ ರುಬ್ಬಿದಂಥ ಸಾಂಬಾರ್ದು ಪೇಸ್ಟ್. ಈಗ ನೋಡ್ರಿ, ಟೆಂಪಲ್ ಸ್ಟೈಲ್ ಅಂದರೆ ನಾವು ಫ್ರೆಶ್ ಆಗಿ ಮಾಡಿರೋವಂಥ ಪದಾರ್ಥಗಳು, ಅದ್ರ ಜೊತೆಯೇ ನಾವು ಮಸಾಲ ಮಾಡಿದ್ವಿ. ನೋಡ್ರಿ, ಇದು ಯಾವುದು ರೆಡಿಮೇಡ್ ಸಾಂಬಾರ್ ಪುಡಿ ಅಥವಾ ಸಾರಿನ ಪುಡಿ ಹಾಕೋದಲ್ಲ. ಎಲ್ಲ ಫ್ರೆಶ್ ಆಗಿ ಮಾಡಿದಾಗ ಏನಾಗ್ತದೆ, ಅದ್ರ ಒಳಗಿದ್ದಿದ್ದು ಫ್ಲೇವರ್ ಆ್ಯಂಡ್ ಫ್ರೇಗ್ರೆನ್ಸ್ ಕ್ಲೀನಾಗಿ ಹೊರಗೆ ಬರ್ತದ್ರಿ. ಅಷ್ಟಲ್ಲದೆ ಜಾಸ್ತಿ ಮಸಾಲ ಇರೋಂಗಿಲ್ಲ, ಬರೀ ಸೆಲೆಕ್ಟೆಡ್ ಇಂಗ್ರೀಡಿಯೆಂಟ್ಸ್, ಅದರದೇ ಟೇಸ್ಟ್. ಸಿಂಪ್ಲಿಸಿಟಿ ಈಸ್ ದ ಬೆಸ್ಟ್ ಪಾಲಿಸಿ ಅಂತಾರಲ್ರಿ, ಹಂಗೆ ಲೈಟ್ ಮಸಾಲೆಯಿಂದ ಭಾಳ ಟೇಸ್ಟ್ ಬರ್ತದೆ. ಈಗ 1-2 whistle ಆಗೋ ಟೈಮ್ವರೆಗೂ ಕುಕ್ಕರ್ನೇ ಕೂಗಿಸ್ಬಿಟ್ಟು ತಣ್ಣಗಾಗಬೇಕು. ಈಗ ನೋಡ್ರಿ, ನಾವು ಕುಕ್ಕರ್ ಕೂಗಿಸಿದ್ವಿ, ಅದು ತಣ್ಣಗಾಗಲಿ ಇತ್ತು. ಆ ಟೈಮ್ನಾಗೆ ಒಗ್ಗರಣೆ ರೆಡಿ ಮಾಡಮು. ಒಗ್ಗರಣೆ ಅಂದ್ರೆ ಬೇಸಿಕ್ ರೀ, ಒಂದು ಸ್ವಲ್ಪ ಎಣ್ಣೆ ಹಾಕಮು. ಎಣ್ಣೆನಾಗ 1/4 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಜೀರಿಗೆ, ಮತ್ತು 1 ಚಿಟಿಕೆಯಷ್ಟು ಹಿಂಗೂ ಹಾಕಮ್ರಿ. ಹಿಂಗ್ ನಿಂತ ಗಮ್ ಅಂತ ಸ್ಮೆಲ್ ಬರ್ತದೆ, ಹಂಗಾಗಿ ಹಿಂಗೂ ಹಾಕಮು. ಮತ್ತು ಇದ್ರ ಜೊತೆಗೆ ಸ್ವಲ್ಪ ನಾವು ಪೀಸ್ ಮಾಡಿದಂಥ ಒಣಮೆಣಸಿನಕಾಯಿ ಮತ್ತು ಕರಿಬೇವೆಲಿ. ಕರಿಬೇವೆಲಿ ಇದ್ರೆ ನೋಡ್ಲಿಕ್ಕೂ ಚಲೋ ಇರ್ತದ್ರಿ, ಅಷ್ಟಲ್ಲದೆ ಅದು ಹೆಲ್ದಿ. ಇವೆಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ನಾವು ರೋಸ್ಟ್ ಮಾಡ್ಕೊಂಬ್ರಿ. ರೋಸ್ಟ್ ಮಾಡಿದ್ರೆ ನಮ್ಮ ಒಗ್ಗರಣೆ ರೆಡಿ. ಈ ಒಗ್ಗರಣೆನ ಅಗಳೇ ನಾವು ಕುದಿಸ್ಬಿಟ್ಟು ಕೂಲ್ ಮಾಡ್ಕೊಂಡ್ವಲ್ರಿ, ಸ್ವಲ್ಪ ಅದು ಪ್ರೆಷರ್ ಹೋಗೋವರೆಗೂ ಬಿಟ್ಟವಲ್ಲ, ಆ ಪರ್ಟಿಕ್ಯುಲರ್ ಸಾಂಬಾರ್ ಒಳಗೆ ಆ್ಯಡ್ ಮಾಡಮ್ರಿ. ಇದಿಷ್ಟು ಆ್ಯಡ್ ಮಾಡಿದ್ರೆ ನೋಡ್ರಿ, ನಮ್ಮ ಟೆಂಪಲ್ ಸ್ಟೈಲ್ನಾಗ ಟೇಸ್ಟಿ ಆಗಿರುವಂಥ ಸೌತೆಕಾಯಿ ಹುಳಿ ಅಥವಾ ಸೌತೆಕಾಯಿ ಸಾಂಬಾರ್ ರೆಡಿ. ನಮ್ಮ ಈ ಪ್ರೊಸೀಜರ್ ನಿಮ್ಗೆ ಪಸಂದ ಬಂದದ ಅಂದ್ಕೊಂಡಿರ್ತೀನಿ. ಪಸಂದ ಬಂದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ವಿಡಿಯೋ ಲೈಕ್ ಮಾಡಿರಿ, ಇದನ್ನು ಒಂದು ಸರಿ ಟ್ರೈ ಮಾಡಿರಿ, ಮನೆಗೆ ಡೆಫಿನೆಟಾಗಿ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.